ಮುಗ್ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. 2022-23 ಶೈಕ್ಷಣಿಕ ಸಾಲಿನ ವಿದ್ಯಾರ್ಥಿ ವೇತನವನ್ನು ಬಿಡುಗಡೆಗೊಳಿಸುವಂತೆ ಒತ್ತಾಯಿಸಿ ಪಾವಗಡದ ಶ್ರೀಮತಿ ಮತ್ತು ಶ್ರೀ ವೈ ರಂಗಯ್ಯ ಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಂದ ಪಾದಯಾತ್ರೆ ಮೂಲಕ ಮೆರವಣಿಗೆ ನಡೆಸಿ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಲಾಯಿತು. ಪಾವಗಡ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಗುರುನಾಥ್ ಅವರ ನೇತೃತ್ವದ ರಕ್ಷಣೆಯೊಂದಿಗೆ ತಹಶೀಲ್ದಾರ್ ಕಚೇರಿಯವರೆಗೂ ಪಾದಯಾತ್ರೆಯ ಮೂಲಕ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಆಗಮಿಸಿದ ವಿದ್ಯಾರ್ಥಿಗಳು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಸರ್ಕಾರ 2022-23 ಶೈಕ್ಷಣಿಕ ಸಾಲಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ವೇತನವನ್ನು ಬಿಡುಗಡೆ ಮಾಡದೆ ನಿರ್ಲಕ್ಷ್ಯ ವಹಿಸಿದೆ. ಎಸ್ಎಸ್ಪಿ ತಂತ್ರಾಂಶದಲ್ಲಿ ವಿದ್ಯಾರ್ಥಿ ವೇತನ ಮಂಜೂರಾಗಿರುವುದಾಗಿ ತೋರಿಸಿದ್ರು. ವಿದ್ಯಾರ್ಥಿಗಳ ಖಾತೆಗೆ ಹಣ ಜಮವಾಗಿಲ್ಲ. ಈ ಕೂಡಲೇ ರಾಜ್ಯ ಸರ್ಕಾರ ವಿದ್ಯಾರ್ಥಿ ವೇತನವನ್ನು ವಿದ್ಯಾರ್ಥಿಗಳಿಗೆ ನೀಡಿ ಪ್ರೋತ್ಸಾಹಿಸಬೇಕು ಎಂದು ಒತ್ತಾಯಿಸಿ ತಹಶೀಲ್ದಾರ್ ವರದರಾಜ್ಗೆ ಮನವಿ ಪತ್ರ ನೀಡಿದರು. ವಿದ್ಯಾರ್ಥಿಗಳಿಂದ ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ಸರ್ಕಾರಕ್ಕೆ ವಿಷಯ ತಿಳಿಸುವುದಾಗಿ ಪ್ರತಿಕ್ರಿಯಿಸಿದರು. ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ನವಜಾತ ಶಿಶು ಕಳುವು ಪ್ರಕರಣ ಸುಖಾಂತ್ಯ ಕಂಡಿದ್ದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳ ಪತ್ತೆಗೆ ಸಹಕರಿಸಿದ ಬಾಲಕ ಕಾರ್ತಿಕ್ ಆಟೋ ಚಾಲಕ ಹಾಗೂ ಪೊಲೀಸ್ ಸಿಬ್ಬಂದಿಗಳಿಗೆ ಕೋಲಾರ ಎಸ್ಪಿ ಸನ್ಮಾನಿಸಿದರು. ಕೋಲಾರ ಜಿಲ್ಲಾ ಸರ್ಕಾರಿ ಮಕ್ಕಳ ಆಸ್ಪತ್ರೆಯಲ್ಲಿ ಮಾಲೂರು ಪಟ್ಟಣದ ಪಟೇಲ್ ಬೀದಿಯ ನಂದಿನಿ ಪೂವರಸನ್ ದಂಪತಿಗಳ 5 ದಿನದ ಕಂಡು ಮಗುವನ್ನು ಗುರುವಾರ ಮಧ್ಯಾಹ್ನ 3:42ಕ್ಕೆ ಅಪಹರಣ ಮಾಡಲಾಗಿತ್ತು. ಹೃದಯ ಸಂಬಂಧಿ ಕಾಯಿಲೆ ಹಿನ್ನೆಲೆ ಐಸಿಯುನಲ್ಲಿ ಮಗುವನ್ನು ದಾಖಲಿಸಲಾಗಿತ್ತು. ಸೋಲಾರ್ ಎನರ್ಜಿ ಮಾಡುವಂಥ ಸಂಪ್ರದಾಯ ತುಂಬ ಜನ ನಾರ್ತ್ ಇಂಡಿಯನ್ಸು ಅಲ್ಲಿ ಕೆಲಸ ಮಾಡುತ್ತಾರೆ. ಆ ಯಾರು ಮಾವಿನಕಾಯಿನ ಫಸಲು ಮಾಡಿದ್ದಾರೆ ಅವ್ರಿಗೆ ನಾರ್ತ್ ಇಂಡಿಯನ್ ಲೇಬರ್ಸ್ ಯಾರು ಬಂದರು, ಅವರು ಜೆ ಸಿ ಬಿಗಳಿಗೆ ಯಾರು ಬಂದಿದ್ರು ಅವ್ರನ್ನೆಲ್ಲ ವಿಚಾರ ಮಾಡೋ ಸಂದರ್ಭದಲ್ಲಿ ನಮಗೆ ಒಂದು ಸಣ್ಣ ಕ್ಲೂ ಸಿಕ್ತು. ಆ ಕ್ಲೂ ಆಧಾರದ ಮೇಲೆ ನಮ್ಮ ಬಿ ಸುನೀಲ್ ಕುಮಾರ್ ಅವರು, ಸಿಬ್ಬಂದಿಯಾದ ಎಸ್ ಐ ಆರ್ ಕೆ ಬಾಬು, ಎಸ್ ಸಿ ಕೃಷ್ಣಮೂರ್ತಿ, ಎಸ್ ಸಿ ರವಿಕುಮಾರ್, ಮತ್ತು ಪಿ ಸಿ ಮಂಜುನಾಥ್, ಪಿ ಸಿ ನಿಖಿಲ್ ಅಶೋಕ್ ಹರಿಜನ್, ಪಿ ಸಿ ನಾಗಪ್ಪ ತಲವಾರ್, ಪಿ ಸಿ ವಿಶ್ವನಾಥ್ ಮತ್ತು ಕುಮಾರಿ ಸ್ಮೃತಿ ಅವರೊಂದು ತಂಡ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಿಗೆ ಟೆಕ್ನಿಕಲ್ ಎಲ್ಲ ಹೆಲ್ಪ್ನ ನಮ್ಮ ಕೋಲಾರ ಜಿಲ್ಲಾ ಟೆಕ್ನಿಕಲ್ ವಿಂಗ್ನ ನಾಗರಾಜ್ ಮತ್ತು ಮುರಳಿ ಮತ್ತು ಭಾಸ್ಕರ್ ಅವ್ರ ತಂಡ ಎಲ್ಲ ನಮಗೆ ನೀಡಿದ್ದಾರೆ. ಇದಾದ ನಂತರ ನಮಗೆ ಈ ಕೃತ್ಯ ಯಾರು ಮಾಡಿದ್ರು ಎನ್ನುವ ಬಗ್ಗೆ ಖಚಿತ ಮಾಡಿದ ಮೇಲೆ ನಿನ್ನೆ ನಾವು ದಾಳಿ ಮಾಡಿದಾಗ 11 ಜನ ಇರುವಂಥ ಒಂದು ಅಸ್ಸಾಮಿ ಅಂತಾರಾಜ್ಯ ದರೋಡೆ ತಂಡ ನಮಗೆ ಸೆರೆ ಸಿಕ್ಕಿದೆ. ಮಗು ಆಟ ಆಡಿಸುವ ಸೋಗಿನಲ್ಲಿ ಬಂದ 3 ಕಳ್ಳಿಯರು ಮಗುವನ್ನು ತಮ್ಮ ವ್ಯಾನಿಟಿ ಬ್ಯಾಗ್ನಲ್ಲಿಟ್ಟುಕೊಂಡು ಅಪಹರಣ ಮಾಡಿದ್ದಾರೆ. ಮಗುವನ್ನು ಅಪಹರಣ ಮಾಡಿದ ಆರೋಪಿಗಳು ಚಿಕ್ಕಬಳ್ಳಾಪುರ ಮೂಲದ ವ್ಯಕ್ತಿಗೆ ಮಗು ನೀಡಲು ಕೋಲಾರ ಹೊರವಲಯದ ಕೊಂಡರಾಜನಹಳ್ಳಿ ಬಳಿ ತೆರಳಿದ್ದಾರೆ. ಮಾಹಿತಿಯನ್ನು ತಿಳಿದ ಕೋಲಾರ ಮಹಿಳಾ ಠಾಣೆ ಪೊಲೀಸರು ತಕ್ಷಣ ಎಚ್ಚೆತ್ತು ಆರೋಪಿಗಳ ಪತ್ತೆಗೆ ತಂಡ ರಚನೆಯನ್ನ ಮಾಡಿ ಫೀಲ್ಡ್ಗೆ ಇಳಿದಿದ್ದಾರೆ. ಕೋಲಾರ ಹೊರವಲಯದ ಕೊಂಡರಾಜನಹಳ್ಳಿ ಬಳಿ ತಡರಾತ್ರಿ ಆರೋಪಿಗಳನ್ನು ಚೇಜ್ ಮಾಡಿ ಬಂಧಿಸಲಾಗಿದೆ. ಸೊಸೈಟಿಗೆ ಅವ್ರಿಗಿರುವಂಥ ಒಂದು ಜವಾಬ್ದಾರಿಯನ್ನು ತೋರಿಸುತ್ತೆ. ಮಾಧ್ಯಮ ಮಿತ್ರರು ಸಹ ಅವರು ಮತ್ತು ಜನತೆ ಪಬ್ಲಿಕ್ಕು ಸಹ ಇದನ್ನು ಅಷ್ಟು ಹೊತ್ತಲ್ಲಿ ತುಂಬ ಒಂದು 30-35 ಸಾವಿರ ಜನಕ್ಕೆ ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡಿದ್ದಾರೆ. ಸೊ ಅವರೊಂದು ಸೋಷಿಯಲ್ ಆ್ಯಕ್ಟಿವಿಟಿ ಹಿಂದೆ ಸಹ ಒಂದು ಮಗು ಕಿಡ್ನಾಪ್ ಕೇಸಲ್ಲಿ ಸಹ ಬಿಕಾಸ್ ಆಫ್ ದಿ ಮೀಡಿಯಾ ವಿ ಗಾಟ್ ದಟ್ ಲೀಡ್ಸ್. ಸೊ ಏನೂ ಆಗಿಲ್ಲ, ಮಗು ತುಂಬ ಸೇಫಾಗಿ ಬಂದಿದೆ. ಸೊ ಐ ಅಪ್ರಿಷಿಯೇಟ್
and I thank on behalf of the Kolar district police to all the public and media persons, concerned citizens, ಪಟ್ಟಣವಂತ ಎಲ್ಲ ನಾಗರಿಕರು ಸಹ ನಾನು ಅಭಿನಂದನೆ ತಿಳಿಸ್ತೀನಿ. ಇಂಥ ಘಟನೆಗಳು ಮರುಕಳಿಸ್ತೀರ ನಾವು ಪ್ರಯತ್ನ ಮಾಡ್ತೀವಿ. ಈ ಬಿಟ್ಟಿಗೆ ಈಗಾಗಲೇ ಕೋಲಾರ ಮಹಿಳಾ ಠಾಣೆಯಲ್ಲಿ ಕ್ರೈಮ್ ನಂಬರ್ 48/2023 ಅಂಡರ್ ಸೆಕ್ಷನ್ 369 ಕಿಡ್ನಾಪ್ ಕೇಸ್ ಮೇಲೆ ನಾವು ಆಲ್ರೆಡಿ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಅವನ ಜುಡಿಷಿಯಲ್ ಕಸ್ಟಡಿ ತಗೊಂಡು ನೆಕ್ಸ್ಟ್ ವಿಚಾರನ ನಾವು ನಡೆಸ್ತೀವಿ. ಈ ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಮತ್ತು ನಮ್ಮ ವಿಜಯಮ್ಮ ಅವರು ಡಾಕ್ಟರ್ ಎಲ್ಲರೂ ಸಹ ನಮ್ಮ ಇಲ್ಲಿ ನಮ್ಮ ಇಂಟರ್ನಲ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಎಲ್ಲ ಸಹಕಾರ ಮಾಡಿದ್ದಾರೆ. ಇನ್ಮೇಲೆ ಅವರು ಸಹ ಅಲರ್ಟ್ ಆಗಿರೋದಕ್ಕೆ ನಾವು ಪೊಲೀಸ್ ಇಲಾಖೆಗೆ ಸೂಚನೆ ಮಾಡ್ತೀವಿ. ಮಗುವನ್ನ ತಮಿಳುನಾಡಿನ ಹೊಸೂರಿಗೆ ಕರೆದೊಯ್ಯಲಾಗ್ತಿತ್ತು. ಪೊಲೀಸರು ಬೆನ್ನಟ್ಟಿದ್ದಕ್ಕೆ ಕೋಲಾರಕ್ಕೆ ವಾಪಸ್ಸಾಗಿದ್ದಾರೆ. ಮಗು ಕಳವು ಮಾಡಿದಾಗ ಆರೋಪಿ ಸ್ವಾತಿ ತಮ್ಮ ಬಳಿ 10,000 ಹಣ ಪಡೆದು ಮಗುವನ್ನ ಕೊಟ್ಟಿದ್ದಾರೆ ಎಂದು ಪೊಲೀಸರಿಗೆ ಸುಳ್ಳು ಮಾಹಿತಿಯನ್ನ ನೀಡಿದ್ದಾರೆ ಎಂದು ಕೋಲಾರ ಎಸ್ಪಿಎಂ ನಾರಾಯಣ್ ಮಾಹಿತಿಯನ್ನ ನೀಡಿದರು. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕನ್ನಡ ಮಾಯವಾಗಿದೆ ಎಂದು ಸಫಾರಿಗರೊಬ್ಬರು ದೂರಿದ ಹಿನ್ನೆಲೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅರಣ್ಯ ಇಲಾಖೆಗೆ ಪತ್ರವನ್ನು ಬರೆದು ಕನ್ನಡ ಬಳಸುವಂತೆ ಸೂಚಿಸಿದೆ. ಬಂಡೀಪುರ ಸಫಾರಿಯ ವಾಹನ ನಿಲುಗಡೆ ಸ್ಥಳ ಹಾಗೂ ಹಲವು ಫಲಕಗಳಲ್ಲಿ ಕನ್ನಡವನ್ನು ಬಳಸುತ್ತಿಲ್ಲ. ಕನ್ನಡ ಬಳಸಲು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಫಾರಿಗರೊಬ್ಬರು ಇಮೇಲ್ ಕಳುಹಿಸಿ ಎಕ್ಸೆಲ್ನಲ್ಲಿ ಟ್ಯಾಗ್ ಮಾಡಿದರು. ಅರವಿಂದ್ ಶರ್ಮಾ ಅವರ ದೂರಿಗೆ ಸ್ಪಂದಿಸಿದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅರಣ್ಯ ಸಂರಕ್ಷಣಾ ಅಧಿಕಾರಿಗೆ ಪತ್ರವನ್ನು ಬರೆದು ಕನ್ನಡ ಬಳಸುವಂತೆ ತಿಳಿಸಿದೆ. 1963 ರಾಜಭಾಷಾ ಅನ್ವಯ ಕರ್ನಾಟಕದ ಎಲ್ಲ ಇಲಾಖೆಗಳು ಆಡಳಿತವಾಗಿ ವ್ಯವಹಾರಿಕವಾಗಿ ಕನ್ನಡವನ್ನು ಬಳಸಬೇಕು. ಸಂಪೂರ್ಣ ಕನ್ನಡ ಬಳಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕೆಂದು ಪ್ರಾಧಿಕಾರ ತಿಳಿಸಿದೆ. ಗುಬ್ಬಿ ತಾಲೂಕಿನ ತ್ಯಾಗಠೂರು ಗ್ರಾಮದಲ್ಲಿ ಕಳೆದ 3 ದಿನದ ಹಿಂದೆ ರೈತನ ಜಮೀನಿನಲ್ಲಿ ಬೆಂಕಿ ಬಿದ್ದು ಸುಮಾರು 1,500 ಅಡಿಕೆ ಸೇರಿದಂತೆ ಹನಿ ನೀರಾವರಿ ಪೈಪ್ಗಳು ಸುಟ್ಟು ಹೋಗಿದ್ದು ಸರ್ಕಾರದಿಂದ ಈ ಕೂಡಲೇ ಪರಿಹಾರ ನೀಡಬೇಕು ಎಂದು ರೈತ ಸಂಘದಿಂದ ಒತ್ತಾಯ ಮಾಡಲಾಯಿತು. ಗುಬ್ಬಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಸಿಜಿ ಲೋಕೇಶ್ ಜೊತೆಗೆ ಇಲಾಖೆಯ ಅಧಿಕಾರಿಗಳು ತೋಟಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಬೆಸ್ಕಾಂ ಇಲಾಖೆಯ ನಿರ್ಲಕ್ಷ್ಯತನದಿಂದ ವಿದ್ಯುತ್ ಲೈನ್ಗಳು ಒಂದಕ್ಕೊಂದು ತಗುಲಿ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿದ್ದು ಜಮೀನಿನಲ್ಲಿ ಸುಮಾರು 500,000 ಅಡಿಕೆ ಗಿಡ ನಾಶವಾಗಿದೆ. ಹೀಗಾಗಿ ಸರ್ಕಾರ ಕೂಡಲೇ ರೈತನಿಗೆ ಪರಿಹಾರ ನೀಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಆಮೇಲೆ ಎಲ್ಲ ಫೋಟೋ ಹಿಡ್ದು ಚೆನ್ನಾಗೈತೆ ಬೆಳೆ ಅದಾಗೇನೆ ಎರಡು ಮಾತು ತಹಸೀಲ್ದಾರ್ ಮೇಡಮ್ ಇದ್ರಲ್ಲಿ ಅವ್ರಿಗೆ ಚುನಾವಣೆ ಇದ್ರಲ್ಲಿದ್ದಾರೆ ಮನ್ಸಿದ್ದಲ್ಲ ಎಲ್ಲ ಚುನಾವಣೆ ನಡೀತಿದೆ ಅಂತ ನಾನು ಅವ್ರನ್ನೇ ಬರಕ್ಕೆ ಹೇಳಿದೆ. ಸರ್ ನೀವು ಒಂದು ಗಂಟೆ ಮುಂಚೆ ಫೋನ್ ಮಾಡಿದ್ರು ನಾನು ಯಾರನ್ನಾರು ಹಾಕ್ತಿದ್ದೆ ಪರಿಸ್ಥಿತಿ ಹಿಂಗಿದೆ ಬಾಕಿ ಒಳಕ್ಕೆ ಹೋಗ್ತಾ ಇದ್ದೀನಿ ಹಂಗಾಗಿ ಬರೋಕ್ಕಾಗ್ತಿಲ್ಲ ಅದಕ್ಕೆ ಆರೋಗ್ಯ ದ್ವಿಚಕ್ರ ವಾಹನಕ್ಕೆ ಕ್ರೇನ್ ಗುದ್ದಿದ ಪರಿಣಾಮ ದ್ವಿಚಕ್ರ ವಾಹನ ಸವಾರ ಸ್ಥಳದಲ್ಲಿಯೇ ಮೃತಪಟ್ಟಿರುವ ಘಟನೆ ಗುಬ್ಬಿ ತಾಲೂಕಿನ ಸಿಐಟಿ ಕಾಲೇಜು ಬಳಿ ನಡೆದಿದೆ. ಮೃತರನ್ನು ಕಸಬಾ ಹೋಬಳಿ ಹೊದಲೂರಿನ ಚನ್ನಬಸವಯ್ಯ ಎಂದು ಗುರುತಿಸಲಾಗಿದ್ದು ಗ್ರಾಮದಿಂದ ಗುಬ್ಬಿಗೆ ಬರುವ ವೇಳೆ ಸಿಐಟಿ ಕಾಲೇಜು ಬಳಿ ನಿಟ್ಟೂರು ಕಡೆಯಿಂದ ಬರುತ್ತಿದ್ದ ಕ್ರೇನ್ ಹಿಂಬದಿಯಿಂದ ಗುದ್ದಿದ ಪರಿಣಾಮ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಅಪಘಾತದಿಂದಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸ್ವಲ್ಪ ಕಾಲ ಸಂಚಾರ ಅಸ್ತವ್ಯಸ್ತವಾಗಿತ್ತು. ನಂತರ ಸಾರ್ವಜನಿಕರ ಸಹಾಯದಿಂದ ಶವವನ್ನು ಗುಬ್ಬಿ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಹೋಟೆಲ್ನಲ್ಲಿ ಕರವೇ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾ ನೂತನ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ನೂತನ ಅಧ್ಯಕ್ಷ ಆರ್ ಪ್ರವೀಣ್, ಉಪಾಧ್ಯಕ್ಷರಾಗಿ ಶೋಭನ್, ಕಾರ್ಯದರ್ಶಿ ನವೀನ್ ಹೆಸರುಗಳನ್ನು ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಘೋಷಿಸಿ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು
ಚಿಕ್ಕಬಳ್ಳಾಪುರ ಜಿಲ್ಲೆ ತಾಲೂಕು ರಾಜ್ಯದ ಗಡಿಭಾಗದಲ್ಲಿದ್ದು ಮನೆ ಮಾತು ತೆಲುಗಾಗಿದ್ದರೂ ಕನ್ನಡದ ಬಗ್ಗೆ ಅಭಿಮಾನ ಆತ್ಮೀಯತೆಯನ್ನು ಹೊಂದಿದ್ದಾರೆ. ಜನರನ್ನು ಆಕರ್ಷಿಸೋಕೆ ಕೆಲವು ಜನಪ್ರತಿನಿಧಿಗಳು ತೆಲುಗು ಚಿತ್ರನಟರನ್ನು ಕರೆಸಿ ಡೈಲಾಗ್ ಹೊಡೆಯುವುದು, ಭಾಷಣ ಮಾಡಿಸುವುದನ್ನು ನಾವು ಸಹಿಸೋದಿಲ್ಲ. ಜನಪ್ರತಿನಿಧಿಗಳು ಸಹ ತೆಲುಗು ಡೈಲಾಗ್ ಮೂಲಕ ಜನಪ್ರಿಯಗೊಳ್ಳುವ ಮಾರ್ಗವನ್ನು ಕರವೇ ವಿರೋಧಿಸುತ್ತದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಇಲ್ಲ, ಅದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾನು ನೋಡಿದ್ದೀನಿ, ಅತಿ ಹೆಚ್ಚಿನ ತೆಲುಗು ನಟರನ್ನ ಕರೆಸುವಂಥದ್ದು, ತೆಲುಗಲ್ಲಿ ಡೈಲಾಗ್ಗಳನ್ನ ಓಡಿಸುವಂಥದ್ದು, ತೆಲುಗಲ್ಲಿ ಭಾಷಣ ಮಾಡುವಂಥದ್ದು ಅದು ನೋಡ್ತಾ ಇದ್ದೀನಿ. ಇದು ಮಾತ್ರ ಅಲ್ಲ, ಬೆಂಗಳೂರು ನಗರದಲ್ಲೂ ಸಹ ಹಿಂದಿ ದಬ್ಬಾಳಿಕೆ, ಬೇರೆ ಬೇರೆ ಬೆಳಗಾವಿ ಭಾಗದಲ್ಲಿ ಮರಾಠಿಗಳ ದಬ್ಬಾಳಿಕೆ, ಈ ರೀತಿ ಕಾಸರಗೋಡು ಭಾಗದಲ್ಲಿ ಮಲಯಾಳಿಗಳ ದಬ್ಬಾಳಿಕೆ, ಮರಾಠಿಗರ ದಬ್ಬಾಳಿಕೆ, ಇದನ್ನೆಲ್ಲ ನೋಡ್ತಾ ಇದ್ದೀವಿ. ಅದಕ್ಕಾಗಿ ಇನ್ನು ಮುಂದೆ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ತೆಲುಗು ನಾಮಫಲಕಗಳು ಮತ್ತು ತೆಲುಗಲ್ಲಿ ರಾಜಕಾರಣಿಗಳಿರ್ಬೋದು, ಯಾವುದೇ ಚಿತ್ರನಟರಿರ್ಬೋದು, ಬಂದು ಕನ್ನಡದಲ್ಲಿ ಮಾತಾಡಿ ಕನ್ನಡದಲ್ಲಿ ಮಾತುಗಳನ್ನ ಆಡೋದ್ರ ಮುಖಾಂತರ ಕನ್ನಡಿಗರಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಬಿಟ್ಟರೆ ತೆಲುಗು ನಾವು ಮಾಡ್ತೀವಿ ಅಂದರೆ ಇದೇನು ಆಂಧ್ರ ಪ್ರದೇಶ ಅಲ್ಲ, ಕರ್ನಾಟಕ. ಆದ್ದರಿಂದ ಕನ್ನಡಕ್ಕೆ ಆದ್ಯತೆಯನ್ನು ಕೊಡಬೇಕನ್ನುವಂಥ ಒತ್ತಾಯವನ್ನು ನಾವು ಮಾಡ್ತೀವಿ. ಏನೇ ಇರ್ಬೋದು, ಇಲ್ಲಿ ಕೆಲವರು ಅನೇಕ ಜನ ಮನೆ ಮಾತು ತೆಲುಗಾಗಿದ್ದರೂ ಸಹ ಕನ್ನಡದ ಬಗ್ಗೆ ಪ್ರೀತಿಯನ್ನು ಇಟ್ಕೊಂಡಂಥವ್ರು ಕನ್ನಡಕ್ಕಾಗಿ ಹೋರಾಟ. ವೇದಿಕೆಯಲ್ಲಿ ರಾಜ್ಯ ಕಾರ್ಯದರ್ಶಿ ಲೋಕೇಶ್, ಉಪಾಧ್ಯಕ್ಷ ಶಿರಾಜ್ ಗೌಡ, ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಚಂದ್ರು, ತಾಲೂಕು ಅಧ್ಯಕ್ಷ ಗಣೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶದ ಆರ್ಗಾನಿಕ್ಸ್ ಆರೋಮ್ಯಾಟಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆಯಲ್ಲಿ ಗುರುವಾರ ಮಧ್ಯಾಹ್ನ ಬಾಯ್ಲರ್ ಸ್ಫೋಟಗೊಂಡು ಕಾರ್ಮಿಕ ಬಲಿಯಾದ ಹಿನ್ನೆಲೆ ಶುಕ್ರವಾರ ಮಧ್ಯಾಹ್ನದವರೆಗೂ ದಾಬಸ್ಪೇಟೆ ಪೊಲೀಸ್ ಠಾಣೆಯ ಮುಂದೆ ಪರಿಹಾರದ ಹೈಡ್ರಾಮಾ ನಡೆದು ಸುಖಾಂತ್ಯ ಕಂಡಿದೆ. ಈ ಒಂದು ವರದಿಯಲ್ಲಿದೆ ನೋಡಿ. ಗುರುವಾರ ರಾತ್ರಿ ಕಂಪನಿ 3 ಲಕ್ಷ ಪರಿಹಾರ ನೀಡುವ ಭರವಸೆ ನೀಡಿದ್ರು. ಮೃತ ಕುಟುಂಬ ನಿರಾಕರಿಸಿದ್ರು. ಕಂಪನಿಯ ಇತರೆ ಹಲವಾರು ಕಾರ್ಮಿಕರು, ವಿವಿಧ ಕನ್ನಡಪರ ಸಂಘಟನೆಯವರು ದಾಬಸ್ಪೇಟೆ ಠಾಣೆಯ ಮುಂದೆ ಶುಕ್ರವಾರ ಬೆಳಗ್ಗೆ ಆಕ್ರೋಶವನ್ನು ಹೊರಹಾಕಿದ್ರು. ಶುಕ್ರವಾರ ಮಧ್ಯಾಹ್ನದ ವೇಳೆಗೆ ಮೃತ ಕುಟುಂಬದವರು ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ಗೆ ಮೌಖಿಕ ಮನವಿ ಸಲ್ಲಿಸಿದ ಹಿನ್ನೆಲೆ ಕಂಪನಿ ಮತ್ತು ಕುಟುಂಬದವರ ಮಧ್ಯೆ ಸಂಧಾನ ಮಾತುಕತೆ ಮಾಡಿ ಮೃತ ದಾವಣಗೆರೆ ಮೂಲದ ಚಿಗಮಲ್ಲಪ್ಪ ಕುಟುಂಬಕ್ಕೆ 25 ಲಕ್ಷ ಪರಿಹಾರದ ನಂತರ ಇಡೀ ಪ್ರಹಸನ ಸುಖಾಂತ್ಯ ಕಂಡಿತು. ಶಾಸಕ ಡಾಕ್ಟರ್ ರಂಗನಾಥ್ ಮಾತನಾಡಿ, 25 ಲಕ್ಷ ಪರಿಹಾರ, ಮೃತರ ಪತ್ನಿಗೆ ಕಂಪನಿಯಲ್ಲಿ ಕೆಲಸ ಹಾಗೂ ಪುತ್ರಿಗೆ ಉನ್ನತ ಶಿಕ್ಷಣದವರೆಗೂ ವಿದ್ಯಾಭ್ಯಾಸದ ವ್ಯವಸ್ಥೆ ಮಾಡಲು ತಿಳಿಸಿದ್ದೇನೆ ಎಂದರು. ಸಚಿನ್ ನಮ್ಮ ಹುಡುಗ ಸಚಿನ್, ಅವರ ಚಿಕ್ಕಪ್ಪನ ಮಗಳಿಗೆ ತೊಂದರೆ ಆಗಿದೆ ಅಂತ ನನಗೆ ಫೋನ್ ಮಾಡಿ ಮಾತಾಡಿದಂಥ ಸಂದರ್ಭದಲ್ಲಿ ನಾನು ಬಂದು ಏನು ನಡೀತಾ ಇದೆ ತಿಳ್ಕೊಂಡು ಇವತ್ತಿನ ದಿನ ಸಾವಾಗಿರೋಂಥ ನೋವು ಅವ್ರ ಮನೆಗೂ ದುಗುಡ ಆಗಿದೆ. ಎಲ್ಲೋ ಒಂದು ಕಡೆ ಅಜ್ಜಿವನ್ನ ವಾಪಸ್ ತರೋಕ್ಕಾಗೋದಿಲ್ಲ. ಆ ರೀತಿ ಯಾವ ರೀತಿ ನಾವು ಇವತ್ತು ನಮ್ಮ ಒಂದು ಸಮಾಜ ಸೇವೆ ಮಾಡೋಂಥದ್ರಲ್ಲಿ ಯಾವ ರೀತಿ ಈ ವ್ಯವಸ್ಥೆನ ಬಗೆಹರಿಸ್ಬೋದು ಅನ್ನೋದಕ್ಕೋಸ್ಕರ ಬಂದಿದ್ದೀನಿ. ಈಗ ಮಾತನಾಡಿದ್ದೀವಿ, ಎಲ್ಲೋ ಒಂದು ಕಡೆ ಅವರಿದ್ದರು ಮಾತಾಡ್ಕೊಂಡು ಬಂದು ಸೆಟಲ್ಮೆಂಟ್ ಅಂತ ಬಂದಿದ್ದಾರೆ. ಈಗ ನಿಮ್ಮ ಕಂಪ್ನಿಲಿ ನಿಮ್ಮದೇನಾರ ವಿಚಾರ ಇದ್ದರೆ ನಮ್ಮ ಕುಣಿಗಲ್ ತಾಲೂಕಿನಲ್ಲಿ ಯಾವ್ದಾರ ಏನಾರ ಸಮಸ್ಯೆ ಇದ್ದರೆ ನನಗೆ ಹೇಳ್ಬೋದು. ಮಿಕ್ಕಿದ್ದೆಲ್ಲ ಅವ್ರ ಮ್ಯಾನೇಜ್ಮೆಂಟ್ ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ನನಗೊಂದು ಕನ್ನಡ ಪರ ಸಂಘಟನೆ ಜಯರಾಜ್ ನಾಯ್ಡು ಮಾತನಾಡಿ, ಮಾನವೀಯತೆ ದೃಷ್ಟಿಯಿಂದ ಕುಟುಂಬದ ಪರವಾಗಿ ಹೋರಾಟ ನಡೆಸಿದ್ದೇವೆ. ಕಂಪನಿ ಸಂಪೂರ್ಣ ಸುರಕ್ಷತಾ ಕ್ರಮಗಳನ್ನು ಗಾಳಿಗೆ ತೂರಿದೆ. ಹಣ ಗಳಿಕೆಯ ಕಂಪನಿಯ ಉದ್ದೇಶವಾಗಿದೆ. ಘಟನೆ ನಡೆದು 24 ಗಂಟೆ ನಂತರ ಕುಟುಂಬಕ್ಕೆ ಪರಿಹಾರ ಒದಗಿಸಲು ಮೀನಾಮೇಷ ಮಾಡ್ತಾರೆ ಅಂದರೆ ಕಂಪನಿಯಲ್ಲಿ ಜೀವಗಳಿಗೆ ಬೆಲೆ ಇಲ್ಲ ಎಂದು ಆಕ್ರೋಶವನ್ನು ಹೊರಹಾಕಿದ್ರು. ಸಂಘಟನೆ ಅಂತ ಅಲ್ಲ, ಮಾನವೀಯತೆ ಮಾನವೀಯತೆ ಆಧಾರದಲ್ಲಿ ಬಂದಿರತಕ್ಕಂಥದ್ದು. ಕಂಪನಿ ಅವ್ರದ್ದೇನಾಗಿದೆ ಅಂತಂದರೆ ಸೇಫ್ಟಿ ಅನ್ನೋದಿಲ್ಲ, ಅವ್ರು ದುಡ್ಡು ಮಾಡಲೇಬೇಕು ಅನ್ನೋ ದೂರದೃಷ್ಟಿಯಲ್ಲಿ ಬಂದಿರತಕ್ಕಂಥದ್ದು. ನಾನು ಅವ್ರಿಗೆ ಒಂದು ಮಾತು ಹೇಳಿದೆ, ಇಸ್ಕ್ ನಮ್ಮ ವರ್ಕರ್ಸ್ ಇಸ್ ಗಾರ್ಡನ್ನ ಮೋಟರ್ ಇಟ್ಕೊಂಡ್ರೆ ಮಾತ್ರ ಕಂಪ್ನಿ ಉದ್ದಾರ ಆಗೋದು. ಅವ್ರಿಗೆ ಆ ಮಾನವೀಯತೆನೇ ಇಲ್ಲ. ಯಾವಾಗ ಇಷ್ಟೆಲ್ಲ ರದ್ದಂತ ಆಗಬೇಕಾಗಿರಲಿಲ್ಲ, ಒಬ್ಬರು ಅವ್ರು ಕೂಡ 25 ಲಕ್ಷಕ್ಕೆ ಇಷ್ಟೊತ್ತು ಕಾಯಿಸಿ ಇಷ್ಟೊತ್ತು ಮಾಡಬೇಕಾಗಿರಲಿಲ್ಲ. ಅವರೇ ದೊಡ್ಡ ಗುಣ ಇಟ್ಕೊಂಡು, ಸಣ್ಣ ಕಂಪ್ನಿ ಏನಲ್ಲ, ಇವತ್ತಿನ ಕಂಪ್ನಿಯಲ್ಲಿ ಲಾಸ್ ಇದೆ ಅನ್ನೋದಕ್ಕೆ ದೊಡ್ಡ ಕಂಪ್ನಿ, ಅವರಿಗೆ ಅಷ್ಟೊಂದು ಉದಾರ ಮನಸ್ಸಿಲ್ಲ. ಇವತ್ತು ಅಲ್ಲಿ ಕಂಪ್ನಿ ನೋಡಿದಾಗ ಆಗಿರ್ತಕ್ಕಂಥ ನೋಡಿದ್ರೆ ಯಾವುದೇ ಕಂಪ್ನಿಯ ಪ್ರಿಕಾಷನರಿ ಯಾವುದೂ ಇಲ್ಲ. ಬಟ್ ಮುಂದೆ ಈ ಥರ ಆಗೋದು ಬೇಡ, ಕಂಪ್ನಿಯವರಿಗೆ ಅದು ಹೇಳಿದ್ವಿ. ಮತ್ತು ಈಗ ಕಾರ್ಮಿಕರೆಲ್ಲ ಒಂದಾಗಿದ್ದಾರೆ, ಇನ್ನು ಬಿಟ್ಟಿದ್ದು ಅವರಿಗೆ. ಯಾಕಂದರೆ ಅಲ್ಲಿ ಯೂನಿಯನ್ ಮಾಡೋಂಗಿಲ್ಲ, ಇನ್ನೊಂದು ಮಾಡೋಂಗಿಲ್ಲ, ಅದ್ಯಾವುದೂ ಯಾವುದೂ ಇಲ್ಲ. ಹೇಗಾಗಿದೆ ಅಂದರೆ ನೋಡಿ ಸರ್, ಅಲ್ಲಿ ಕಂಪ್ನಿಯಲ್ಲಿ ಕಂಪ್ನಿ ಆ್ಯಕ್ಟ್ ಅನ್ನೋದೇ ಇಲ್ಲ, ಅವ್ರ ಹತ್ರ ಲೇಬರ್ ಆ್ಯಕ್ಟ್ ಅನ್ನೋದೇ ಇಲ್ಲ. ಯಾವುದೋ ಒಂದು ವೆಲ್ಡಿಂಗ್ ಅಂತ ತಗೊಂತಾರೆ, ಬಾಯ್ಲರಿಗೆ ಕಳಿಸ್ತಾರೆ.
ಒಂದು ಕಂಪನಿ ಲೇಬರ್ ಆಕ್ಟ್ ಪ್ರಕಾರ 8 ಅವರಿಗೆ 14,800 ರೂಪಾಯಿ ಕೊಡಬೇಕು. ಅದಿಲ್ಲ ಇವರ ಹತ್ರ ಮಿನಿಮಮ್ ವೇಜಸ್ ಆಕ್ಟ್ ಅನ್ನೋದು ಇಲ್ಲ. ಈ ವೇಳೆಯಲ್ಲಿ ಡಿವೈಎಸ್ಪಿ ಜಗದೀಶ್, ಆರಕ್ಷಕ ನಿರೀಕ್ಷಕ ರವಿ ಎಸ್, ಪಿಎಸ್ಐ ವಿಜಯ್ ಕುಮಾರಿ, ಕೆಪಿಸಿಸಿ ಘಟಕದ ಪದಾಧಿಕಾರಿಗಳು, ಮೃತರ ಕುಟುಂಬ, ಕಂಪನಿಯ ಹಲವಾರು ಕಾರ್ಮಿಕರು ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಹಾಜರಿದ್ದರು. ತಗಿಕುಪೆ ಶ್ರೀಧರ್, ಅಮೋಕ್ ಟಿವಿ, ದಾಬಸ್ಪೇಟೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲೂ ಹುಲಿ ಪೆಂಡೆಂಟ್ ಪ್ರಕರಣ ಸದ್ದಾಗುತ್ತಿದ್ದು, ಶಾಸಕ ಲಕ್ಷ್ಮಣ ಸವದಿ ಸುಪುತ್ರನ ಕೊರಳಲ್ಲಿ ಹುಲಿ ಪೆಂಡೆಂಟ್ ಇರುವ ಚಿತ್ರ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಎಲ್ಲೆಡೆ ಹುಲಿ ಉಗುರಿನ ಪೆಂಡೆಂಟ್ ಪ್ರಕರಣ ಚುರುಕುಗೊಳ್ಳುತ್ತಿದ್ದು, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲೂ ಭಾರಿ ಸದ್ದಾಗುತ್ತದೆ. ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಸುಪುತ್ರ ಕೊರಳಿನಲ್ಲಿ ಪೆಂಡೆಂಟ್ ಧರಿಸಿರುವ ಚಿತ್ರ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಿದೆ. ಅಥಣಿ ಪಟ್ಟಣದ ನಡು ರಸ್ತೆಯಲ್ಲಿ ತಹಶೀಲ್ದಾರ್ ಕಾರ್ ಕೆಟ್ಟು ನಿಂತಿದ್ದು, ಸಿನಾಳ ತಂಗಡಿ ರಸ್ತೆ ಬದಿ ತಹಶೀಲ್ದಾರ್ ಪರದಾಡುವ ಸ್ಥಿತಿ ಎದುರಾಗಿತ್ತು. ಸುಮಾರು 1 ಗಂಟೆಗಳ ಕಾಲ ತಾಲೂಕು ದಂಡಾಧಿಕಾರಿಗಳು ರಸ್ತೆ ಮಧ್ಯೆ ಪರದಾಡಿದ್ದು, ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರಿಗೆ ಐಷಾರಾಮಿ ಕಾರ್ಗಳು, ಅಧಿಕಾರಿಗಳಿಗೆ ಡಕೋಟ ಕಾರ್ಗಳನ್ನು ನೀಡಿ ತಾರತಮ್ಯ ಮಾಡಿದ್ದಾರೆ. ಹಾಗಾದರೆ ಅಧಿಕಾರಿಗಳಿಗೆ ಯಾವುದೇ ಕಿಮ್ಮತ್ತು ಇಲ್ಲ ಅಂತ ಸ್ಥಳೀಯರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.